ತಮಗೆಲ್ಲ ಇವತ್ತು ಒಂಥರ ಊರನ್ನ ಹಬ್ಬ ಇದ್ದಂಗೆ, ಬಹಳ ವರ್ಷದಿಂದ ಒಂದು ನನಸಿದ್ದ ಗಿರಿಪುರದಲ್ಲಿ ಇವತ್ತು ನೆನ್ಸಾಗಿದೆ ಅಂತ ಬಯಸ್ತಾ ಇದ್ದೀನಿ. ಮೊದಲೆಯಾಗಿ ನಿಮ್ಮೆಲ್ಲ ಗಿರಿಪುರ ಜನದ ಪರವಾಗಿ ನಾನು ಮೊದಲೆಯಾಗಿ ನಮ್ಮ ಮಂತ್ರಿಗಳಾದಂಥ ನನ್ನ ಆತ್ಮೀಯ ಸ್ನೇಹಿತನಂತ ಸೋಮಣ್ಣ ಅವರಿಗೆ ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ಏನಕ್ಕಂದರೆ ಅವರಿಲ್ಲಾಂದ್ರೆ ಈ ಕೆಲಸ ಆಗ್ತಾ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೇನು ನನ್ನ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀವಿ. ಭಾಳ ವರ್ಷದಿಂದಲೇ ಕೊಡಬೇಕಾಗಿದ್ದು ಕಾಲ ಕೂಡ ಬರಬೇಕಾಗ್ತದೆ ಎಲ್ಲರ ಕೈದಾಗಲ್ಲ. ಈ ನಾವು ಸೋಮಣ್ಣ ಈಗೇನಾಗ್ತದೆ 70 ಕೊಟ್ಟರೆ ಯಾವತ್ತು ನಾವು ಆ 70 ಯಾರು ಕೊಟ್ರಪ್ಪ ಚಾಮರಾಜಪೇಟೆ ಮೇಲೆ ಆದಂಥ ಜಮೀರ್ ಅಹಮದ್ ಖಾನ್ ಅವರು ಮಾಡಿರೋದು ಯಾರಂತ ಸೋಮಣ್ಣ ಅವರಂತೂ ನೆನೆಸ್ಕೊಳ್ತಾರೆ. ಏನೇ ಅವ್ರನ್ನ ಯಾವತ್ತೂ ತಾವೆಲ್ಲ ಮರೆಯೋಕ್ಕಾಗಲ್ಲ. ಏನಕ್ಕಂದ್ರೆ ಒಂದ್ಸತಿ 70 ಕೊಟ್ಟರೆ ಅಥವಾ ಇಟ್ಕೊಂಡು ಯಾವತ್ತು ಅದು ನೆನೆಸ್ಕೊಳ್ತೀರಾ. ಆ ದೇವರು ಅವ್ರ ಮುಖಾಂತರ ಆ ಕೆಲಸ ತಗೊಂಡು ನಿಮಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಭಾಳ ವರ್ಷದಿಂದ ಒಂದು ಕನಸಿತ್ತು, ಒಂದು ನೆನೆಸಾಗಿದೆ. ನಾನು ಮೊದಲೆಯಾಗಿ ಇನ್ನೊಂದು ಸತಿ ನಾನೆಲ್ಲ ನಮ್ಮ ಭಾರತ್ ಮಾತಾ ಸೇವಾ ಸಮಿತಿ ಸದಸ್ಯರಿಗೆ ರವಿ ಅವರಿರಲಿ, ಕೃಷ್ಣ ಅವರಿರಲಿ, ಕಾಮರಾಜ್ ಅವರಿರಲಿ, ಸುರೇಶ್ ಅವರಿರಲಿ, ಚಂದ್ರ ಭಾಸ್ಕರ್ ಇರಲಿ, ಭಾಸ್ಕರ್ ಇರಲಿ, ಮಂಜು ಇರಲಿ, ಸದಸ್ಯರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಕನಿಷ್ಠ ನಂತ ಒಂದು 100 ಬಾರಿ ಬಂದಿದ್ದೀರಾ. ಯಾವಾಗ ಸಿಕ್ಕರು ಅವ್ರ ಸಂತೋಷ ಪಾಪ ಈ ಸೇವಾ ಸಮಿತಿಯವರು ಏನೇನು ನೀವೆಲ್ಲ ಕೇಳಿಲ್ಲ. ಯಾವಾಗ ನನ್ಗೆ ಸಿಕ್ಕರು ಸಾರ್ ನಮ್ಮ ಬಡವ್ರಿಗೆ ಹಾಕಿ ಪತ್ರ ಕೊಡಿಸಿ, ನಮ್ಮ ಬಡವ್ರಿಗೆ ಹಾಕಿ ಪತ್ರ ಕೊಡಿಸಿ ಅಂತ ಮಾತ್ರ ಕೇಳಿದ್ದೀರಾ. ನನ್ಗೆ ಹಿಂಗೆ ಆಗಬೇಕು, ನಮ್ಗೆ ಹಿಂಗೆ ಮಾಡಿ ಅಂತ ಯಾವತ್ತೂ ನೀವು ಕೇಳಿಲ್ಲ. ನೀವೇನು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡು ನೀವು ಮಾಡಿದ್ದೀರಾ, ನಿಮಗೂ ನಾನು ಹೃದಯದಿಂದ ನಿಮ್ಮ ಸಮಿತಿಗೆ ಎಲ್ಲ ಸದಸ್ಯರಿಗೆ ಹೃದಯದಿಂದ ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆಯಾಗಿ ನಿಮ್ಮ ಸಮಿತಿ ವತಿಯಿಂದಲೇ ನನಗೆ ಆಫರ್ ಬಂದಿದ್ದು ಸರ್, ಭಾಳ ವರ್ಷದಿಂದ ಪೆಂಡಿಂಗ್ ಇದೆ, ಕೋರ್ಟಲ್ಲಿ ಕೇಸ್ ಇದೆ, ರವಿ ನೀವೆಲ್ಲ ಸದಸ್ಯರೆಲ್ಲ ಬಂದಿದ್ರು, ಎಲ್ಲ ಬಂದು ಕೇಳ್ಕೊಂಡ್ರಿ ನನಗೆ ಈ ಥರ ಓನರಿದ್ದಾರೆ ಸರ್, ಕಾಂಪನ್ಸೇಷನ್ ಅವ್ರಿಗೆ ಕೊಟ್ಬಿಟ್ರೆ ಪರಿಹಾರ ಕೊಟ್ಟರೆ ನಮ್ಮ ಸ್ಲಮ್ ಬೋರ್ಡಲ್ಲಿ ಹಕ್ಕುಪತ್ರ ಆಗ್ತದೆ, ದಯಮಾಡಿ ಹಕ್ಕುಪತ್ರ ಮಾಡಿಕೊಡಿ ಅಂತ. ನಾನು ಅವಾಗ ಎಲ್ಲ ಚೆನ್ನ ಕರ್ಸ್ಕೊಂಡೆ ರವಿ ಅವ್ರಿಗೆ, ಕರ್ಕೊಂಡು ಓನರ್ಗಳಿಗೆ ಮಾತಾಡ್ಬಿಟ್ಟು ಅವಾಗೆಲ್ಲ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಅವ್ರು ಇವರಿದ್ರು ಬಾಲರಾಜ್ ಇದ್ರು ಸರ್ ವಿಚಾರ. ನಮ್ಮ ಬಾಲರಾಜ್ ಅಂದರೆ ನಾನು ಭಾಳ ಆತ್ಮೀಯರು. ನನ್ನ ತಾವ ಏಟು ಬಲಿಯಾಗಿ ನಾನು ಚಾಮರಾಜಪೇಟೆಯಲ್ಲಿ ಮೊದಲೇ ಕೆಲಸ ಮಾಡುವಾಗ ಅವ್ರು ಏಟು ಬಲಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಪರಿಚಯ ಇತ್ತು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿ ನೋಡಿ ಬಾಲರಾಜ್ರೆ ಭಾಳ ವರ್ಷದಿಂದ ಈಗ ಕೇಸನ್ನು ಪೆಂಡಿಂಗ್ ಇದೆ, ದಯಮಾಡಿದ್ದು ನೀವು ಪರ್ಸ್ನಲ್ ತೊಗೊಂಡು ಮಾಡಬೇಕಂತ ಕೇಳಿದ್ದಕ್ಕೆ ಅವ್ರು ಪರ್ಸ್ನಲ್ ತೊಗೊಂಡು ಮಾಡ್ಕೊಂಡು ಆ ಓನರ್ಗಳಿಗೆ 2 ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದು ಅವ್ರ ಮುಖಾಂತರ ಆಗಿರೋದು ನಿಮ್ಮೆಲ್ಲ ಪರವಾಗಿ ಅವ್ರಿಗೂ ಹೃದಯದಿಂದ ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತೇವೆ. ಕಾಲ ಕೂಡು ಬರಬೇಕಾಗಿದೆ, ಕಾಲ ಕೂಡು ಬಂದಿದೆ. 198 ಮನೆಗಳಿಗೆ ಇವತ್ತು ಹಕ್ಕು ಪತ್ರಗಳು ಕೊಡ್ತಾ ಇರೋದು. 198 ಮನೆ ತಾನೆ ಎಲ್ಲ ಸೇರಿ ಎಲ್ಲ 189 ಮನೆಗಳು 189 ಅದೇ 189 ಮನೆಗಳಿಗೆ ಇವತ್ತು ಹಕ್ಕುಪತ್ರ ಕೊಡ್ತಾ ಇದ್ದೀನಿ. ಹಕ್ಕುಪತ್ರ ತಗೊಂಡು ಬಂದರೆ ಹಕ್ಕುಪತ್ರ ಇಟ್ಕೊಟ್ರೆ ಮಾತ್ರ ಸಾಲದು, ಬರೀ ಹಕ್ಕುಪತ್ರ ತಗೊಂಡು ಇಟ್ಕೊಂಡ್ರೆ ಸಾಲದು. ಅದು ಹೋಗಿ ಸ್ಲಮ್ ಬೋರ್ಡಲ್ಲಿ 400 ರೂಪಾಯಿ ನಾವು ಫೀಸ್ ಕಟ್ಟಬೇಕಾಗ್ತದೆ. ಯಾರು ಜನರಲ್ಲಿರೋರು 400, ST ಇರೋರು 2000 ಕೊಟ್ಟು 2000 ಕೊಟ್ಬಿಟ್ರೆ ಅವ್ರೇನು ಮಾಡ್ತಾರೆ, ಸ್ಲಮ್ ಬೋರ್ಡ್ ಅವರು ರಿಜಿಸ್ಟರ್ ಆಫೀಸಿಗೆ ಕನ್ಫರ್ಮೇಷನ್ ಕೊಡ್ತಾರೆ. ಅವರು ಅಲ್ಲಿ ಹೋಗಿ ನೀವು ಮೊದಲೇ ರಿಜಿಸ್ಟರ್ ಮಾಡ್ಕೊಬೇಕು. ಆ ರಿಜಿಸ್ಟ್ರೇಷನ್ ಕಾರ್ಡ್ ಬಂದು 900 ರೂಪಾಯಿ ಆಗ್ತದೆ. ಎಷ್ಟಾಗ್ತದೆ? 900 ಎಲ್ಲ ಕೂಡಿ 4900 ಅಂದರೆ ST SCಗೆ 2000 ರೂಪಾಯಿ ಕಡಿಮೆ ಆಗ್ತದೆ. ಜನರಲ್ ಇರೋರಿಗೆ 5000 ರೂಪಾಯಿ ಖರ್ಚಾಗ್ತದೆ, ಅಂದರೆ 4950 ರೂಪಾಯಿ ಖರ್ಚಾಗ್ತದೆ. ಆವಾಗ ನಿಮ್ಮ ಹೆಸರಲ್ಲಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗ್ಬಿಡ್ತದೆ, ನಿಮ್ದು ಆಸ್ತಿ ಆಗ್ಬಿಡ್ತದೆ. ಯಾವಾಗ ಬೇಕಾದ ನೀವು ಏನು ಬೇಕಾದ್ರೆ ಆಡ್ಬೋದು, ನಿಮ್ಮ ಆಸ್ತಿ ಆಗ್ಬಿಡ್ತದೆ. ಅದಾದಮೇಲೆ ಖಾತಾ ಕಂದಾಯ ಮಾಡಬೇಕು. ಆ ಖಾತಾ ಕಂದಾಯಕ್ಕೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ, ನಾನು ಇಲ್ಲೇ ಕ್ಯಾಂಪ್ ಮಾಡಿಬಿಟ್ಟು ನಿಮ್ಮ ಖಾತಾ ಕಂದಾಯನ್ನು ಮಾಡ್ತೀನಿ ಅಂತ ನಿಮಗೆ ಮಾತನ್ನು ಕೊಡ್ತೀನಿ. ಈಗ ರಿಜಿಸ್ಟ್ರೇಷನ್ ಒಂದೇ ಸತಿ 189 ಜನರು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಆಗಲ್ಲ. ಒಂದು ನಾನು ಫಿಕ್ಸ್ ಮಾಡ್ತೀನಿ, ನಾನು ಸಬ್ರೇಷನ್ ಜೊತೆ ಮಾತಾಡಿಬಿಟ್ಟು ಒಂದು ವಾರಕ್ಕೆ ಒಂದು 30 ಜನ ಮನೆಗೆ ಯಾವುದನ್ನು ಒಂದು ಫ್ರೀ ಡೇಟ್ ಇರ್ತಾರೆ ಅವ್ರಿಗೆ, ಅವಾಗ ನೀವು ಫಿಕ್ಸ್ ಮಾಡಿ ನಮ್ಮ ಹುಡುಗರು ಬರ್ತಾರೆ, ನಮ್ಮ ಪಿ ಅವ್ರು ಕೂಡ ಬರ್ತಾರೆ. ಈ ರವಿಯವ್ರು ಸಂಘವ್ರಿದ್ದಾರೆ, ಯಾರು ಬೇಕಾಗಿಲ್ಲ, ಸಂಘದವರೇ ಸಾಕು. ನಾನು ಕಳಿಸಿ ಅವ್ರನ್ನ ವಹಿಸಿ ಸಬ್ರಿಜಿಸ್ಟರ್ನ ಇಂಥ ದಿನ 30 ಜನಕ್ಕೆ ಪ್ರತಿ ವಾರ ಒಂದು 30 ಜನ ಒಂದು ರಿಜಿಸ್ಟರ್ ಮಾಡ್ಕೊಳಕ್ಕೆ ಆದರೆ ಈ ಸಮಿತಿಯವ್ರನ್ನ ವಹಿಸ್ತೀನಿ, ಅದ್ರ ಜೊತೆ ನಮ್ಮ ಹುಡುಗರು ಇರ್ತಾರೆ. ಸಮಿತಿಯವ್ರು ನಾವು ಸಮಿತಿಯವ್ರ ಬಿಟ್ಟರೆ ಬೇರೆ ಯಾರೂ ಅಗತ್ಯ ಇಲ್ಲ. ಏನಿಗೆ ಸಮಿತಿಯವರೇ ಸಾಕು, ಅಷ್ಟು ನಮ್ಮ ಮೇಲೆ ವಿಶ್ವಾಸ ಇದೆ. ನೀವು ಹಂಗೆ ಕೆಲಸನೂ ಮಾಡ್ಕೊಂಡು ಒಳ್ಳೆ ಕೆಲಸನೂ ಮಾಡ್ಕೊಂಡು ಬರ್ತಾ ಇದ್ದೀರಾ. 30 ದಿನ ನಾವು ಮಾಡುವ ಬರೋವಾರದಿಂದ ನಾನು ಫಿಕ್ಸ್ ಮಾಡಿ ಒಂದು 30 ಜನಕ್ಕಂತ ಮಾಡಬೇಕು. ಒಂದೇ ಸತಿ ಎಲ್ಲ ಆಗಲ್ಲ ನಮಗೆ. 30 ಜನ ಫಿಕ್ಸ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರೂ ರಿಜಿಸ್ಟರ್ ಆದಮೇಲೆ ಎಲ್ಲ ಮನೆಗಳು ನಮ್ಮ ಖಾತಾ ನಿಮ್ಮ ಹೆಸರಲ್ಲಿ ಆಗಬೇಕು. ಆ ಖಾತಾ ಮಾಡೋಕ್ಕೆ ಇಲ್ಲೇ ಕರೆಸ್ಬಿಟ್ಟು ನನ್ನ ಖಾತಾನ ವ್ಯವಸ್ಥೆ ಮಾಡಿ ಇಲ್ಲೇ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಜಾಸ್ತಿ ಹೆಚ್ಚಾಗಿ ಮಾತಾಡ್ಬಿಟ್ಟು ಭಾಳ ಒಪ್ಪಿಂದ ತಾವು ಕಾಡ್ತಾ ಇದ್ದೀರಾ. ಎಲ್ಲರಿಗಿಂತ ಹೆಚ್ಚಾಗಿ ಮಾತಿಂದ ಹೆಚ್ಚಾಗಿ ನಿಮ್ಮ ಕೈಯಲ್ಲಿ ಹಕ್ಕುಪತ್ರ ಬೇಕೀಗ.